ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಹಿಂದೆ ಜೆಡಿಎಸ್ ಇಂಡಿಪೆಂಡೆಂಟ್ ಆಗಿದ್ದರು, ಈ ಸಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾವು ನಮ್ಮ ಕೇಂದ್ರ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ ಹಾಗೂ ಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಸುಬ್ರಹ್ಮಣ್ಯಚಾರ್ಯ ಅವರು ಅವನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡೇನೆಂದರೆ, ಸರ್ಕಾರ ಬಂದಿದೆ, ಸೊ ಎಲ್ಲ ಕೆಲಸ ಕಾರ್ಯಗಳು ಶಿಕ್ಷಕರ ವಿಚಾರ ಇರ್ಬೋದು, ವೇತನ ಇರ್ಬೋದು, ಪಠ್ಯೇತರ ವಿಚಾರಗಳು ಇರ್ಬೋದು, ಇದ್ರ ಬಗ್ಗೆ ಭಾಳ ಸಹಕಾರಿ ಆಗ್ತದೆ ಶಿಕ್ಷಕರಿಗೆ. ಹಾಗಾಗಿ ನಾವು ಶಿಕ್ಷಕರು ಏನೇ ಸಮಸ್ಯೆ ಇದ್ರು ನಮ್ಮ ಮಂಡಿ ಬೇಕೊಟ್ಟರು ಈ ಕ್ಷೇತ್ರದಲ್ಲಿ ಹೆಚ್ಚು ಅನುಭವ ಇರೋದ್ರಿಂದ ಅವರನ್ನು ಆಯ್ಕೆ ಮಾಡುವಂಥ ಪಕ್ಷದಲ್ಲಿ ನಿಮ್ಮ ಏನೇ ಸಮಸ್ಯೆ ಇದ್ರು ಸ್ಪಂದಿಸಿ ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಶಿಕ್ಷಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಈ ಥರ ಯಾವುದೇ ಕ್ಷೇತ್ರದಲ್ಲಿ ಮಂಡ್ಯ ಇರ್ಬೋದು, ಎಲ್ಲ ಕ್ಷೇತ್ರದ ಶಿಕ್ಷಕರಿಗೆ ನಾನು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಬರ್ತೇವೆ ಅವರು ನಾವು ಬಹಳ ಅತ್ಯಂತ ಬಹುಮುಂದಿನ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಮುಂದಿನ ಮೇಲ್ಮನೆ ಸದಸ್ಯತ್ವಕ್ಕಾಗಿ ಡಾಕ್ಟರ್ ನಿಖಿತ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಬೇಕು ಅಂತ ಆಯ್ಕೆ ಡಾಕ್ಟರ್ ಬಿ ಕೆ ಜಯಕುಮಾರ್, ಇವರು ಕಾಂಗ್ರೆಸ್ನ ಚುನಾವಣೆಗಳಲ್ಲಿ ಬಹಳ ಕಷ್ಟಪಟ್ಟು ಕೆಲಸಗಳನ್ನು ಮಾಡಿ ಸಂಘಟನೆ ಮಾಡಿ ಪಕ್ಷದ ಅಧಿಕಾರ ಬಗ್ಗೆ ಪ್ರಮುಖ ಕಾರಣರಾಗಿದ್ದಾರೆ. ಹಾಗೆ ಮೈಸೂರು ಜಿಲ್ಲೆಯಿಂದ ಡಾಕ್ಟರ್ ನಿಖಿತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಾಕ್ಟರ್ ಬಿ ಜೆ ಜಯಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇವರಿಬ್ಬರೂ ಮೇಲ್ಮನೆ ಸದಸ್ಯತ್ವಕ್ಕೆ ಆಯ್ಕೆ ಮಾಡಬೇಕಂತ ನಾವು ಈ ಪ್ರತ್ಯೇಕ ವರ್ಷದಲ್ಲಿ ಕಾರ್ಯ ಮಾಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಸಾಹೇಬ್ ಮತ್ತು ಎ ಸಿ ಸಿ ರಾಜ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮರಿತಿಪೇಟೆ ಅವರು ಸುಮಾರು 20 ವರ್ಷಗಳಿಂದ ಅವರು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಸಾಕಷ್ಟು ಅವರ ಅವಧಿಯಲ್ಲಿ ಶಿಕ್ಷಕರ ಪರವಾಗಿ ತೆರೆಯುತ್ತಾ ಬಂದಿದ್ದಾರೆ. ಈ ಮುಂದಿನ ದಿನಗಳಲ್ಲೂ ಕೂಡ ಅವರು ಶಿಕ್ಷಕರ ಒಳಿತಿಗಾಗಿ ಶಿಕ್ಷಕರ ಕಲ್ಯಾಣಾಭಿವೃದ್ಧಿಗಾಗಿ ಅವರ ಒಂದು ದುಃಖ ದುರ್ಮಾನಗಳಿಗೆ ಸರ್ಕಾರದ ವತಿಯಿಂದ ಶಿಕ್ಷಕರಿಗೆ ಹಾಗೂ ಪ್ರಾಧ್ಯಾಪಕರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ದೊರಕಬೇಕು ಅದರ ಬಗ್ಗೆ ಧ್ವನಿ ಎತ್ತರಕ್ಕೆ ಅವರು ಕಂಕಣಬದ್ಧರಾಗಿದ್ದಾರೆ. ಹಾಗಾಗಿ ಅವರು ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಏನೋ ಒಂದು ಶಿಕ್ಷಣ ನೀತಿ ಇದೆ, ರಾಜ್ಯ ಶಿಕ್ಷಣ ನೀತಿಯನ್ನ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯರೂಪಕ್ಕೆ ತರುವುದಕ್ಕೆ ಅವರು ಕಂಕಣಬದ್ಧರಾಗಿರ್ತಾರೆ. ಆದ್ದರಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಮರಿತಿಪ್ಪೇಟೆಯವರಿಗೆ ಪದವೀಧರರು ಶಿಕ್ಷಕರು ಈ ಒಂದು ಶಿಕ್ಷಣ ಮಾಧ್ಯಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿರುವಂತಹ ಪ್ರತಿಯೊಬ್ಬ ಮತದಾರರು ಕೂಡ ಅವರಿಗೆ ಮೊದಲ ಪ್ರಾಶಸ್ತ್ಯವನ್ನು ಈ ಒಂದು ಗೆಲುವು ತಂದುಕೊಡಬೇಕು. ಆ ಮೂಲಕ ಕರ್ನಾಟಕ ರಾಜ್ಯದ ಶಿಕ್ಷಕರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಮತ ಬಾಂಧವರು ಅಂತ ಹೇಳಿ ನಾವು ಈ ಮೂಲಕ ಮತದಾರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಅವರು ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ, ಉದಾಹರಣೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಅನುದಾನಿತ ಕಾಲೇಜುಗಳು, ಅಧಿಕಾರದ ಅಧ್ಯಾಪಕ ಸೇವೆ ಸಲ್ಲಿಸುತ್ತಿರುವವರನ್ನ ಕೂಡ ಕಾಯಂಪಡಿಸುವಂತ ಮಹತ್ತರವಾದಂತಹ ಒಂದು ಹೋರಾಟವನ್ನು ಅನುಕ್ರಮವಾಗಿ 3 ಹಂತಗಳಲ್ಲಿ ಸುಮಾರು 6,000 ಉಪನ್ಯಾಸಕರನ್ನು ಸರ್ಕಾರಿ ಕಾಲೇಜುಗಳಲ್ಲಿ ನೇಮಕಗೊಳ್ಳೋದಕ್ಕೆ ಅವರು ಒಂದು ಅಭಿನಂದವಾದಂತಹ ಶ್ರಮವನ್ನು ಹಾಕಿ ಅದರ ಕಾರ್ಯರೂಪಕ್ಕೆ ತರುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಮತ್ತು ಸಿಇಟಿ ರಾಜ್ಯದಲ್ಲಿ ಉತ್ತಮ ಬಾರಿಗೆ 2017 ಸಿಇಟಿ ಮೂಲಕ 2,160 ಅಧ್ಯಾಪಕರನ್ನು ನೇಮಕ ಮಾಡುವಂಥದ್ದು ಕೂಡ ಈ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ ಅಂತ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಮತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ 197 ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರಾರಂಭಿಸಲಿಕ್ಕೆ 197 ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರಾರಂಭ ಮಾಡೋದಕ್ಕೆ ಇವರ ಹೋರಾಟ ಮುಂಚೂಣಿಯಲ್ಲಿ ಇತ್ತು ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಮತದಾರರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಅವೈಜ್ಞಾನಿಕವಾಗಿರುವಂತಹ 22 ಗಂಟೆಗಳ ಕಾಲ ಕಾರ್ಯಾಗಾರ ಮಾಡಬೇಕಾಗಿತ್ತು ಶಿಕ್ಷಕರು ಅಧ್ಯಾಪಕರು 22 ಗಂಟೆಗಳ ಕಾಲ ಅವರು ಸತತವಾಗಿ ತಮ್ಮ ದೈಹಿಕ ಶಕ್ತಿ ಕುಂದುವಾಗ ಕೂಡ ಪಾಠ ಪ್ರವಚನಗಳನ್ನ ಮಾಡುವ ಒತ್ತಡ ಹಿಂದೆ ಈ ಒಂದು ಪದ್ಧತಿ ಆ ಒಂದು ಪದ್ಧತಿನ ಹಿಂತೆಗೆದುಕೊಳ್ಳುವಂತೆ ಶಿಕ್ಷಕರಿಗೆ ಕಡಿಮೆ ಅವಧಿ 18
ಅವಧಿ 18 ಕಾಲಘಟ್ಟ ಒಂದು ಪಾಠ ಪ್ರವಚನ ಮಾಡೋದಕ್ಕೆ ಅವರು ಸರ್ಕಾರದಲ್ಲಿ ಒತ್ತಡ ತಂದು ಹೋರಾಟ ತಂದು ಈ ಒಂದು 18 ಅವಧಿಯಲ್ಲಿ ಪಾಠ ಪ್ರವಚನ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಗಟ್ಟಿಬೇಗೌಡರಿಗೆ ಸಲ್ಲುತ್ತೆ. ಇವೆಲ್ಲವೂ ಕೂಡ ಅಂಶಗಳನ್ನು ಇಟ್ಕೊಂಡು ಗಮನಕ್ಕೆ ನಾವು ತಕ್ಕೊಂಡು ಅವ್ರಿಗೆ ಅವರ ಪ್ರವಾದಂತ ಮತವನ್ನು ನೀಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ CAS ಅಲ್ಲಿ ಬಡ್ತಿ ಅಂತ ಇತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ 2011 ಉಪನ್ಯಾಸದಲ್ಲಿ ನೀಡಿರೋದ CAS ಬಡ್ತಿಯನ್ನು ಕೂಡ ಇವರ ಹೋರಾಟದ ಪರವಾಗಿ ಈ ಬಡ್ತಿಯನ್ನು ನೀಡುವಂತ ಒಂದು ಅವಕಾಶವನ್ನು ಇವರು ತಂದುಕೊಟ್ಟಿದ್ದಾರೆ. ಮತ್ತು ಸದರಿ ಉಪನ್ಯಾಸಕರಿಗೆ UGC ವೇತನ ಹಾಗೂ ಬಾಕಿ ಇದ್ದ ವೇತನಗಳನ್ನು ಇವರು ಹೋರಾಟದ ಮೂಲಕ ಅವರಿಗೆ ತಲುಪುವಂತೆ ಮಾಡುವಲ್ಲಿ ಇವರು ಅವರ ಪಾತ್ರ ಮಹತ್ತರವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಮರಿತಿಬ್ಬೇಗೌಡರಿಗೆ ದಯಮಾಡಿ ಈ ಒಂದು ಕ್ಷೇತ್ರದಲ್ಲಿ ಜೀವನ ತಂದುಕೊಡ್ಬೇಕಾಗಿದೆ. ಅವರು ಈಗಾಗಲೇ 20 ವರ್ಷಗಳ ಅನುಭವ ಇದ್ದಂತ ಅವ್ರಿಗೆ ಒಂದು ಶಿಕ್ಷಣ ಸಚಿವ ಸ್ಥಾನವನ್ನು ಕೂಡ ತೋರಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರಿಗೆ ಅವಕಾಶದಿಂದ ವಂಚಿತರಾಗಿದ್ದು ಮುಂದಿನ ದಿನಗಳಲ್ಲಾದ್ರೂ ಕೂಡ ಮರಿತಿಬ್ಬೇಗೌಡರಿಗೆ ಅವರ ಸೇವಾ ಮನೋಭಾವನೆ ಸೇವಾ ಒಂದು ಅನುಭವವನ್ನು ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ಅವರು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಮುಂಚಿತವಾಗಿ ಒತ್ತಡವನ್ನು ಹೇಳುವಂತ ಕೆಲಸವನ್ನು ನಾವು ಈ ಒಂದು ಪತ್ರದ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತು BJ ವಿಜಯಕುಮಾರ್ ಅವರು ಕೂಡ ಸುಮಾರು 8-9 ವರ್ಷಗಳ ಕಾಲ ಸತತವಾಗಿ BJ ವಿಜಯಕುಮಾರ್ ನಮ್ಮ ಗ್ರಾಮಾಂತರದ ಅಧ್ಯಕ್ಷರು ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಂತ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನ ಅವರು ನಿರಂತರವಾಗಿ ಯುವ ಶಕ್ತಿಯನ್ನು ಕೈಗೊಂಡು ಯುವ ಕಾಂಗ್ರೆಸ್ ಪದಾಧಿಕಾರಿಗಳನ್ನು ಒಗ್ಗೂಡಿಸಿಕೊಂಡು ಈ ಒಂದು ಹೋರಾಟವನ್ನು ಮಾಡಿದ್ರೆ ಅವರು ಕೂಡ ಕಾಲದ ಭಾರತದ MP ಟಿಕೆಟ್ ಮಿಸ್ ಆಗಿದೆ. MP ಸ್ಥಾನದಿಂದ ಅವರು ಅಧ್ಯಕ್ಷ ಕೊಟ್ಟಿದ್ರು. ಆದ್ರೆ ಮಾನ್ಯ ನಾಯಕರುಗಳು ರಾಜ್ಯ ನಾಯಕರುಗಳು ಮುಂದಿನ ತಿಂಗಳಲ್ಲಿ ನಿಮಗೆ MNC ಮಾಡಬೇಕು ಅಂತ ಭರವಸೆಯನ್ನ ಒಂದು ಮೌಖಿಕವಾದ ಆದೇಶವನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಪರಿಗಣಿಸಬೇಕು BJ ವಿಜಯಕುಮಾರ್ ಅವರನ್ನ. ಯಾಕೆಂತ 8 ವರ್ಷಗಳ ಕಾಲ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ರಾತ್ರಿಗೆ ಅದು ಮೈಸೂರಾದ್ಯಂತ ಗ್ರಾಮಾಂತರ ಪ್ರದೇಶಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಒಂದು 136 ಸ್ಥಾನಗಳ ಪೈಕಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸಭಾ ಕ್ಷೇತ್ರ ಗೆಲ್ಲುವುದಕ್ಕೆ ಅವರ ಪಾತ್ರ ಮಹತ್ತರವಾಗಿದೆ. ಆ ಕಾರಣಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರು ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಸ್ಥಾನವನ್ನ MNC ಸ್ಥಾನ ನೀಡಬೇಕು ಅಂತ ನಾವುಗಳೆಲ್ಲ ಈ ಸಂದರ್ಭದಲ್ಲಿ ಪ್ರಸ್ತಾಪ. ಹಾಗೆ ನಮ್ಮ ಮೆಚ್ಚಿನ ನಾಯಕರಾದ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಎಲ್ಲಿಂದ್ರ ಸಿದ್ದರಾಮಯ್ಯ ಅವರು ಕೂಡ ಅವರು ಈಗ ಅವರು ವರ್ಣಾಕ್ಷರದಲ್ಲಿ MLA ಆಗಿದ್ರೆ ಸ್ಥಾನವನ್ನ ಅವರ ತಂದೆಯವರಿಗೆ ನಾಯಕರಿಗೆ ಬಿಟ್ಕೊಡದೆ ಅವರೇ MLA ಸ್ಥಾನಕ್ಕೆ ನಿಂತಿದ್ರೆ ಅವರು ಗೆಲುವು ಸಾಧಿಸ್ತಾರೆ. ಆ ಮುಂದೆ ಒಂದು ರಾಜ್ಯದ ಮಂತ್ರಿ ಆಗಿರ್ತಾರೆ. ಆ ಮಂತ್ರಿ ಅವಕಾಶವನ್ನು ಕೂಡ ಅವರು ವಂಚಿತರನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ಮಾನ್ಯ ಗೌರವಂತ ಮುಖ್ಯಮಂತ್ರಿಗಳಿಗೆ ರಾಜ್ಯ ರಾಷ್ಟ್ರ ನಾಯಕರ ಒಂದು ಆದೇಶದ ಮೇರೆಗೆ ಆ ಒಂದು ವರ್ಣ ಸ್ಥಾನವನ್ನು ಬಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವಕಾಶ ಸಿಗಬೇಕು ಅಂತ ಅಂತಂದ್ರೆ ಅದು ವರ್ಣ ಕ್ಷೇತ್ರದ ಮಾಜಿ MLA ಎದ್ದಿದ್ರು. ಆ ಕಾರಣಕ್ಕೋಸ್ಕರ ಅವ್ರಿಗೆ ಒಂದು ಸೂಕ್ತವಾದ ಸ್ಥಾನವನ್ನು ಕೊಡುವ ಮೂಲಕ ಅವ್ರಿಗೆ ಗೌರವವನ್ನು ಕೊಡಬೇಕಾಗಿದೆ. ಯುವ ಶಕ್ತಿಯನ್ನು ಬೆಳೆಸಬೇಕಾಗಿದೆ. ಇವತ್ತು ನೋಡಿ ಎಲ್ಲಾ ಕಡೆ ಕೂಡ ಯುವ ನಾಯಕರುಗಳೇ ಒಂದು ದಿನ ಹೆಚ್ಚಿನ ಸಂಖ್ಯೆಯಲ್ಲಿ MLA ಸ್ಥಾನವನ್ನು ಗೆದ್ದಿದ್ದಾರೆ. ನಮ್ಮ ಈ ಭಾಗದಲ್ಲಿ ಕೂಡ ಗೆದ್ದಿದ್ರೆ ಅವರು ಇವತ್ತು ಒಬ್ಬ ಮಂತ್ರಿಯಾಗಿ ಇರಬೇಕಾಗಿತ್ತು. ಆದರೆ ಪರಿಸ್ಥಿತಿ ವಿಭಿನ್ನವಾಗಿರುವುದರಿಂದ ಸಿದ್ದರಾಮಯ್ಯ ಸಾಹೇಬರಿಗೆ ಅಧಿಕಾರ ಅವರು ಒಂದು ಸ್ಥಾನವನ್ನು ಬಿಟ್ಕೊಟ್ಟಂತ ಪರಿಣಾಮವಾಗಿ ಅವರಿಗೆ ಈ ಮಂತ್ರಿ ಸ್ಥಾನ ವಂಚಿತರಾಗಿತ್ತು. ಆ ಕಾರಣಕ್ಕೋಸ್ಕರ ನಾವು ಈ ಸಾರಿ ನಾವು ಅಟ್ಲೀಸ್ಟ್ ಅವ್ರಿಗೆ ಒಂದು MNC ಸ್ಥಾನಮಾನವನ್ನು ಕೂಡ ಕೊಟ್ಟು ಈ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಮುಂದೆ 5 ವರ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಬೇಕು ಅಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅಂತಹ ಸಾಮಾಜಿಕ ಕಳಕಳಿ ಉಳ್ಳಂತಹ ಸರಳ ವ್ಯಕ್ತಿತ್ವವನ್ನು ಉಳ್ಳಂತಹ ಯುವ ಶಕ್ತಿನ ತಮ್ಮಲ್ಲಿ ಇರುವುದರಿಂದ ಅವ್ರಿಗೆ MNC ಸ್ಥಾನವನ್ನ ನೀಡಲೇಬೇಕು. ಈ ಒಂದು 13ರಲ್ಲಿ 7 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸಿಗುವಂತ ಅವಕಾಶಗಳಿದೆ. ಆ ಏಳು ಸ್ಥಾನಗಳಲ್ಲಿ ಮೊದಲೇ ಮೀಸಲಿಡಬೇಕಾಗಿರೋದು ನಮ್ಮ ಯತೀಂದ್ರ ಸಿದ್ದರಾಮಯ್ಯ. ಆ ನಂತರ 6 ಸ್ಥಾನಗಳನ್ನ ಸರ್ಕಾರ ಯಾರಿಗಾದರೂ ಕೊಡಬಹುದು. ಆದರೆ ಮೊದಲನೇ ಸ್ಥಾನದ ಹೆಸರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇರಬೇಕು ಅಂತ ಸಂದರ್ಭದಲ್ಲಿ ನಾವು
ಮಾನ್ಯ ಪಕ್ಷದಲ್ಲಿ ಪಕ್ಷದ ನಾಯಕರಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಈಗ ನಮ್ಮ ಏನ್ ಮಾಡ್ಕೊಂತ ನಾವೇನು ಮಾಡೋದಿಲ್ಲ, ಆದರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಪಕ್ಷ ಸಂಘಟನೆಗೆ ಹಿನ್ನಡೆ ಆಗುತ್ತೆ. ಯಾಕೆಂತಂದ್ರೆ ಯಾವುದೇ ಒಂದು ಸಾಂವಿಧಾನಿಕ ಹುದ್ದೆ ಇರಬೇಕು, ಒಂದು ಪಕ್ಷ ಸಂಘಟನೆ ಮಾಡಬೇಕು ಅಂತ ಅಂತಂದ್ರೆ ಅವ್ರಿಗೆ ಯಾವುದಾದ್ರು ಒಂದು ಪಕ್ಷ ಒಂದು ಶಾಸನಬದ್ಧವಾದಂತಹ ಅಧಿಕಾರ ಇರಬೇಕು. ಆ ಶಾಸನಬದ್ಧ ಅಧಿಕಾರ ಇದ್ದಾಗ ಅವರು ಸ್ವತಂತ್ರವಾಗಿ ಪಕ್ಷ ಸಂಘಟನೆಯಲ್ಲಿ ರಾಜ್ಯಾಂತರ ಸುದ್ದಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕೋಸ್ಕರ ನಾವು ಪಕ್ಷದ ದೃಷ್ಟಿಯಿಂದ ಮತ್ತು ಯುವಕರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕಾದಂತಹ ಒಂದು ಹಿತದೃಷ್ಟಿಯಿಂದ ಅವ್ರಿಗೆ ಸ್ಥಾನಮಾನವನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ಅದಕ್ಕೆ ನೋಡಿ, ತಾವು ಕೇಳಿದಂತ ಪ್ರಶ್ನೆ ತುಂಬಾ ಅರ್ಥಗರ್ಭಿತವಾಗಿದೆ. ಫಾರ್ ಎಕ್ಸಾಂಪಲ್, ಈ ರಾಜ್ಯದಲ್ಲಿ ಸುಮಾರು 6-7 ಯಾರು ಮಂತ್ರಿಗಳಾಗಿದ್ದಾರೆ ಅವರ ಮಕ್ಕಳಿಗೆ ಕೊಟ್ಟರು ಯಾವುದೇ ಎಂಪಿ ಸ್ಥಾನ. ಅವತ್ತು ಅವರು ಕೂಡ ಬೇರೆಯವರಿಗೆ ಕಾರ್ಯಕರ್ತರಿಗೆ ಕೊಡುವುದಾಯ್ತಲ್ಲ, ಯಾವ ಉದ್ದೇಶ ಕೊಟ್ಟರು ಅಂತ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿ ತುಂಬಾ ಕಾಂಗ್ರೆಸ್ ಪಕ್ಷ, ಈ ಒಂದು ವಿರೋಧ ಪಕ್ಷ ಬಿಜೆಪಿ ಪಕ್ಷಗಳ ಒಂದು ದುಸ್ಸಾಹಸದಿಂದ, ಅವ್ರು ಮಾಡ್ತಿರುವಂತ ಒಂದು ತಪ್ಪು ಸಂಘಟನೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಂದರ್ಭ ಆಯ್ತು. ಅದಕ್ಕೋಸ್ಕರ ಆ ಮಂತ್ರಿ ಮಕ್ಕಳುಗಳು ಕೊಟ್ಟಿದ್ದೇ ಆಯ್ತು ಅಂತ ಅಂತಂದ್ರೆ, ಪ್ರಬಲವಾಗಿ ಪೈಪೋಟಿ ಮಾಡ್ತಾರೆ ಅಂತ ಹೇಳಿ ಆ ಮಂತ್ರಿ ಮಕ್ಕಳಿಗೆ ಎಂಪಿ ಸ್ಥಾನ ಕೊಟ್ಟಿದ್ರು. ಯಾಕೆ ಎತ್ತಿದ್ರು ಅವ್ರು ಕೊಡ್ಬೇಕು, ಅವ್ರ ತಂದೆ ಸಿಎಂ ಆಗಿದ್ದಾರೆ ಅಂತ ಅಂತಂದ್ರೆ, ಎತ್ತಿದ್ರು ಅವರ ಒಬ್ಬ ಅವ್ರಿಗೆ ಯುವ ಶಕ್ತಿ, ಅವ್ರಿಗೆ ಒಂದು ಯುವಕರ ಆಗಿದ್ದಂತ ಅವ್ರಿಗೆ ಬೆಳೆದಕ್ಕೆ ಒಂದು ಅವಕಾಶ ಇತ್ತು. ಯಾವಾಗ ಹಿಂದೆ ಆಯ್ತು, ಈಗ ಕೂಡ ಅವ್ರ ಒಂದು ಯುವಕರನ್ನ ಬೆಳೆಸ ಪಕ್ಷ ಸಂಘಟನೆ ಆಗಬೇಕು ಅಂತ ಅಂದ್ರೆ, ಈಗ ಇರೋದ್ರಲ್ಲೂ ಕೂಡ ಅಲ್ಲೇ ಹಳೆ ತಲೆಮಾರು. ಈಗ ಮುಂದಿನ ದಿನಗಳಲ್ಲಿ ಮುಂದಿನ ಜನರೇಷನ್ ಅಲ್ಲಿ ಪಕ್ಷ ಸದೃಢವಾಗಿ ಬೆಳೆಯಬೇಕು ಅಂತ ಅಂದ್ರೆ ಅಂತ ಇಂದಕ್ಕೆ ಅವಕಾಶ ಮಾಡಬೇಕು. ಉಪ್ಪಟ್ಟಳ ಬಿಜೆಪಿ ಅವ್ರಿಗೆ ಉಪ್ಪಟ್ಟಳದ ಪರಿಸ್ಥಿತಿಯಲ್ಲಿ ಏನಿದೆ ಅಂತ ಅಂತಂದ್ರೆ, ಸದೃಢ